ವೈಶ್ಯನಗಾರರು ವೆಂಕಟೇಶ್ ಪಶುಸಂಗೋಪನಾ ಮಂತ್ರಿಯಾಗಿ ಮಾಡಿದ್ರು, ರಾಜೇಗೌಡ ಫೈನಾನ್ಸ್ ಇದನ್ನು ಮಾಡಿದ್ರು, ಮೊನ್ನೆ ರಾಜ್ಯಸಭೆಗೆ ಡಿಸಿ ಚಂದ್ರಶೇಖರ್ ಮಾಡಿದ್ರು, ರಾಮ್ ಲಿಂಗ್ ರೆಡ್ಡಿ ಅವರಿಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾಡಿದ್ರು. ಇವರು ಸಿದ್ದರಾಮಯ್ಯನವರು ಒಟ್ಟಿಗೆ ಇರೋದಿಲ್ಲ. ನಿಮ್ಮ ಟೇಬಲ್ಗೆ, ನಿಮ್ಮ ರಾಜಕೀಯಕ್ಕೆ, ನಿಮ್ಮ ರಾಜಕೀಯ ಉಳಿಗೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಟೀಕೆ ಮಾಡದ ಬೋರ್ಡ್ ಬಾಬಣ್ಣಗೆ ಚಾಮುಂಡೇಶ್ವರಿ ನಿಗಮ, ಬಾಲಣ್ಣಗೆ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ನಮ್ಮ ಹಾಸನದ ಸೂರ್ಯನಿಗೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್, ಗುಬಿ ವಾಸಿಗೆ ಕೆಎಸ್ಆರ್ಟಿಸಿ ಸಂಸ್ಥೆ, ರಾಜೇಗೌಡರಿಗೆ ಚಿಕ್ಕಮಗಳೂರು ಕ್ರೀಡಾಂಗಣ, ಶರತ್ ಬಚ್ಚೇಗೌಡರಿಗೆ ಒಂದು ನಿಗಮದ ಚೇರ್ಮನ್, ಕಿರಾನಿಕ್ಸ್ ಎಲ್ಲಂತ ಹೇಳ್ಬೇಕ್ರಿ. ಇದ ನೀವು ಕೊಟ್ಟಿದ್ರ? ನೀವು 8 ವರ್ಷ ಆಡಳಿತ ಮಾಡಿದ್ರಲ್ಲ ಜನತಾದಳದವರು, ಯಾರು ಒಬ್ಬರಿಗೆ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಕೊಟ್ಟಿದ್ದೀವಿ ಅಂತ ಹೇಳಿ? ದೇವಮ್ಮನ ಮನೆ ಕೊಡುವ ರೈತಲ್ಲ, ಒಂದು ಎಮ್ಎಲ್ಸಿಗಿರಿನ ಅಲ್ಲಿ ಯಾರು ದುಡ್ಡು ಕೊಟ್ಟವ್ರು ಕೊಡೋ ಬಂದು ಸಿದ್ದರಾಜನ ಮನೆಯವ್ರಿಗೆ ಒಂದು ಎಮ್ಎಲ್ಸಿ ಕೊಡ್ಬೋದಾಯ್ತಲ್ಲ. ಅವ್ರ ಕುಟುಂಬ ಅವ್ರ ಜೊತೆ ರಾಜಕೀಯವಾಗಿ ಮುಗಿಸ್ಬಿಟ್ರಲ್ಲ. ನಾಳೆ ಬಂದು ಹೇಳ್ತಾರೆ ಚಲುವರಾಯ ಸ್ವಾಮಿ, ಹೋಗೋದು ಚಲುವರಾಯ ಸ್ವಾಮಿ, ಹೋಗೋ ನನ್ನ ಸ್ನೇಹಿತ ಇದ್ದ ಮಾತಾಡಲ್ಲ ಅಂತ ಹೇಳ್ತಾರೆ. ಸತ್ಯ ಅಲ್ವಾ ಇದು? ನನಗೆ ಸುಳ್ಳೇಳಿಲ್ವಾ? ನನಗೆ ಸುಳ್ಳೇಳಿಲ್ವಾ? ನನ್ನ ಸ್ನೇಹಿತ ಪುಟ್ಟರಾಜ ನೆಕ್ಸ್ಟ್ ನಮ್ದಾಯ್ತು. ನಾನು ಹೆಂಗೋ ಹೊರಗಡೆ ಬಂದೆ. ನಾನು ಇದೆಲ್ಲ ಕಾಂಗ್ರೆಸ್ ಅಲ್ಲಿ ನಿಮ್ಮೆಲ್ಲರ ಜೊತೆ ಬಚ್ಚವಾಗ್ಬಿಟ್ಟಿದ್ದೀನಿ. ಪಾಪ ಪುಟ್ಟರಾಜನ ಕತೆ ಏನಾಗ್ಬೇಕೀಗ? ಪುಟ್ಟರಾಜನ ಕತೆ ಏನಾಗ್ಬೇಕು? ಮುಗೀತಲ್ಲ ಅವನ ಕತೆ ಮುಗೀತು. ಅವನಿಗೆ ಒಂದು 23 ಜನ ಎತ್ಕಟ್ಟವ್ರೆ, ಅವನಿಗೆ ಒಂದು 23 ಜನ 3 ಜನ ಆದ ಹಿಂದೆ ಮುಂದೆ ಮಾತಾಡ್ಲಿಕ್ಕೆ ಎತ್ಕಟ್ಟವ್ರು. ಕೋಟಿ ಅಂತ ಅನೌನ್ಸ್ ಮಾಡಿದ್ರು, ಚುನಾವಣೆ ಸೋತು ತಗೊಂಡ್ರು, ಸುಮ್ಮನೆ ಹೇಳಿದ್ರು, ಆ ಪ್ರಶ್ನೆನೇ ಇಲ್ಲ. ಇವತ್ತು ಹಿಂದೆ ಮುಂದೆ ಪಾಪ ನಮ್ಮ ರವೀಂದ್ರ ಶಿಕ್ಷಣ ಮಾತಾಡ್ತಾರೆ, ಪಾಪ ಮಾತಾಡಿ ಬುದ್ಧಿ ಅಂತರು. ನಾವೆಲ್ಲ ಇಲ್ಲಿ ಅವರಷ್ಟು ಜ್ಞಾನ ಬೆಳೆದಿಲ್ಲ ನಮ್ಗೆ, ನಾವೆಲ್ಲ ಹಳ್ಳಿಯಲ್ಲಿ ಬಂದವರು. ಪಾಪ ರವೀಂದ್ರ ಶಿಕ್ಷಣ ಉತ್ತರ ಕೊಡಕ್ಕಾಗತ್ತಾ? ಆಗಲ್ಲ. ಬಹಳ ಬಹಳ ಬುದ್ಧಿಜೀವಿಗಳು, ಏನ್ ಸ್ಮಾರ್ಟ್ನೆಸ್, ಏನ್ ಬುದ್ಧಿವಂತಿಕೆ, ಏನವರು 5 ವರ್ಷದಲ್ಲಿ ಮಾಡಿದಂತ ಅಭಿವೃದ್ಧಿ, ಜಿಲ್ಲೆ ಬಗ್ಗೆ ತೋರಿಸಿದಂತ ಕಾಳಜಿ. ನಾವು ಬೆಚ್ಚೋಗಿದ್ದೀವಿ. ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಕ್ ಆಗತ್ತಾ? ಆಗಲ್ಲ. ನನ್ನ ಕೈ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡಕ್ಕೆ, ನನ್ನ ಕುಮಾರಣ್ಣನ ಬಗ್ಗೆನೂ ಪ್ರೀತಿ ಇದೆ, ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಎಲ್ಲವೂ ಇದೆ. ಆದ್ರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ, ದಯಮಾಡಿ. ನಾವ್ ಹೆಂಗೋ ಮಾಡ್ಕೋತೀವಿ, ನಾವ್ ಹೆಂಗೋ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಜಿಲ್ಲೆ ಜನರ ಕಷ್ಟ ನಾವ್ ಹೆಂಗೋ ಆಯ್ತೀವಿ. ದಯಮಾಡಿ, ನಾವೇ ನಿಮ್ಮನ್ನ ಈ ರಾಷ್ಟ್ರದಲ್ಲಿ ಇನ್ನೊಂದ್ಸಲ ಪ್ರಧಾನ ಆಗಿ, ರಾಜ್ಯದಲ್ಲಿ ಇನ್ನೂ 4 ಸಲ ಮುಖ್ಯಮಂತ್ರಿ ಆಗಿ, ನಾವ್ಯಾರು ನಿಮ್ಮನ್ ಬಗ್ಗೆ ನಾವು ಒಪ್ಪಿ ತಪ್ಪಿದ್ರು ನಿಮ್ ಬಗ್ಗೆ ಕೆಟ್ಟದನ್ನ ನಿಮ್ ನಾಲ್ಗಲ್ ಕಡ್ಸಲ್ಲ. ಆದ್ರೆ ನಮ್ಮ ಜಿಲ್ಲೆ ತುಂಬಾ ತುಂಬಾ ಹದಗೆಟ್ಟೋಗಿದೆ. ಒಂದಷ್ಟೇನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು ಹಳ್ಳಿಯವರು ಸೇರ್ಕೊಂಡಿದ್ದೀವಿ. ನಮ್ಗೇನಂತ ನಿಮ್ಮಂತ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಇಲ್ಲ, ಒಂಚೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯವ್ರನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ. ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ, ನಾವ್ಯಾರು ಹೊಟ್ಟೆ ಉರಿ ಪಟ್ಗಳಲ್ಲ, ನಮಗೇನು ನೋವಾಗಲ್ಲ. ನಾವು ನಮ್ಮ ಜಿಲ್ಲೆ, ನಮ್ಮ ಅವರು ನಮ್ಮ ಜನ, ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಅವ್ರನ್ನ ಪ್ರೀತಿಸ್ತೀವಿ. ನಮ್ಗೆ ಅಷ್ಟೇ ಸಾಕು. ಈ ವೃತ್ತ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ. ಇವತ್ತಿಂದ ಇರ್ತಕ್ಕಂಥ 25 ದಿವಸದಲ್ಲಿ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಮನೆಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾರ್ಯಕ್ರಮವನ್ನ ನೀವು ಮನೆಯವರಿಗೆ ತಿಳಿಸಿ, ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಯಾವತ್ತೂ ಕೊಡದೇ ಇರತಕ್ಕಂಥ 180 ರಿಂದ 200 ಕೋಟಿ ಜನ ಈ 10 ತಿಂಗಳಲ್ಲಿ ಬಸ್ಸಲ್ಲಿ ಓಡಾಡಿದ್ರೆ 1 ರೂಪಾಯಿ ಬಚ್ಚ ಹಾಕಿರಲಿಲ್ಲ.
ನಿಮ್ ಗಂಡನೋ ಮಾವನೋ ಅಲಿಮಯ್ಯನೋ 2,000 ರೂಪಾಯಿ ಕೊಟ್ರೆ ಈ ತಿಂಗಳು ಕೊಟ್ಟಿದ್ದೀನಿ ಮುಂದಿನ ತಿಂಗಳು ದುಡ್ಡಿಲ್ಲ ನಡೆಯಮ್ಮ ಅಂತಾರೆ. ನಮ್ಮ ಖಜಾನೆ ಸಿದ್ದರಾಮಯ್ಯನವರ ಆರ್ಥಿಕ ಸಚಿವಾಲಯ ಯಾವತ್ತೂ ಇಲ್ಲ ಅಂದಲೇ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 2,000 ರೂಪಾಯಿನ ತಲುಪಿಸುತ್ತೆ. ಇದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಮಹಿಳೆಯರಿಗೆ ಹೇಳಿ, ಯುವಕರಿಗೆ ಹೇಳಿ, ಎಲ್ಲ ಕೋಪಿನ ಜನಕ್ಕೆ ಹೇಳಿ. ಈ ಸರ್ಕಾರದ ಬಗ್ಗೆ ನಿಮ್ಮ ಅನುಕಂಪ, ಆಶೀರ್ವಾದ, ಪ್ರೀತಿ, ವಿಶ್ವಾಸ. ಇವತ್ತಿನ ಚುನಾವಣೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ, ವೆಂಕಮ್ಮನಗೌಡರಿಗೆ, ಸ್ಟಾರ್ ಚಂದ್ರವರಿಗೆ ನಿಮ್ಮ ಆಶೀರ್ವಾದವನ್ನ ಒಂದು ತಿಂಗಳು ಸತತವಾಗಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ 1ನೇ ತಾರೀಕು ನಾಮಿನೇಷನ್ ಸಲ್ಲಿಸ್ತೇನೆ. ಕಾಳಿಂಗ ಮೊದಲು 10 ಗಂಟೆ ಪೂಜೆ ಮಾಡಿ ಇದೇ ರಸ್ತೆನಲ್ಲಿ ಪ್ರಶನ್ ಹೋಗಿ 1 ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತೀನಿ. 1 ಗಂಟೆಗೆ ನಾಮಿನೇಷನ್ ಹಾಕಿ ಅವತ್ತು ಮಂಡ್ಯ ತಾಲೂಕು ಅಂದ್ರೆ ಕ್ಷೇತ್ರ ಅಲ್ಲ, ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು ಅಂದ್ರೆ ಸೀರೆಪಣ್ಣ ಕ್ಷೇತ್ರದ ಕೊತ್ತತ್ತಿ 1-2 ಸೇರುತ್ತೆ, ದುದ್ದ ಒಳಗು ಸತ್ತಲು ಸೇರುತ್ತೆ. ಇಡೀ ಮಂಡ್ಯ ತಾಲೂಕಿನ ಸಮಸ್ತ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು ನಿಮಗೆ ದೂರ ಆಗಲ್ಲ. ನೀವೇ ನನಗೆ ನಿಮ್ಮ ಸೇವೆ ಮಾಡಕ್ ಶಕ್ತಿ ಬರಬೇಕು ಅಂದ್ರೆ, ಈ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ ಶಕ್ತಿ ಬೇಕು ಅಂದ್ರೆ ನನಗೆ ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ಸಂಪೂರ್ಣವಾದಂತ ಈ ಸರ್ಕಾರದ ಸೌಲಭ್ಯವನ್ನ ಈ ಜಿಲ್ಲೆಗೆ ತರಬೇಕು ಅಂದ್ರೆ 50,000 ಜನ ಈ ತಾಲೂಕಿನ ಜನ ನಮ್ಮ 1ನೇ ತಾರೀಕು ವೆಂಕಟಮ್ಮನಗೌಡರ ಸ್ಟಾಫ್ ಚಂದ್ರವರ ನಾಮಿನೇಷನ್ಗೆ ನೀವೆಲ್ಲ ಭಾಗವಹಿಸಬೇಕು.